ಅದನ್ನ ಯಾರಿಂದನೂ ಅದರ ಬಗ್ಗೆ ಹೇಳೋದಾಗಲಿ ಅದರ ಬಗ್ಗೆ ಮಾತಾಡೋದಾಗಲಿ ಅದನ್ನು ವಿಮರ್ಶೆ ಮಾಡೋದಾಗಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಂಥ ಒಂದು ಸಂದರ್ಭಕ್ಕೆ ನಾನು ನನ್ನ ಕರೆದಾಗ ನನಗೆ ವಿಷ್ಣುವರ್ಧನ್ ಸಮಾರಂಭ ಆದರೆ ನಾನು ಹೋಗಲಿಲ್ಲ. ಆದರೆ ಇವತ್ತು ಬರದೇ ಇದ್ರೆ ಅದಕ್ಕೆ ನಮ್ಮ ಜೀವನದಲ್ಲಿ ಪೂರ್ಣ ಆಗ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ನಾನು ಸ್ನೇಹದಲ್ಲಿ ಸ್ವಾರ್ಥ ಅನ್ನೋದು ಇರೋದಿಲ್ಲ. ಆವಾಗಲೇ ಸ್ನೇಹಕ್ಕೆ ಒಂದು ಅರ್ಥ ಸಿಗೋದು. ಸ್ವಾರ್ಥ ಆಗ್ಬಿಟ್ರೆ ಸ್ನೇಹ ಅನ್ನೋದು ಇರೋದಿಲ್ಲ. ಈಗ ನಾನು ಖಳನಾಯಕನಾಗಿ ಬಂದೆ, ವಿಷ್ಣುವರ್ಧನ್ ನಾಯಕನಾಗಿ ಬಂದೆ. ಆ ಒಂದು ನಮ್ಮಿಬ್ಬರಲ್ಲಿ ಅವನು ಖಳನಾಯಕ ನಾನು ನಾಯಕ ಅನ್ನೋದು ವ್ಯತ್ಯಾಸ ಇಲ್ಲದೆ ನಾವೆಲ್ಲ ಕಲಾವಿದಿರುವಂಥ ವರ್ಷಿಯಪ್ಪ. ನಮ್ಮಲ್ಲಿ ಪೈಪೋಟಿ ಅನ್ನೋದು ಇರಲಿಲ್ಲ. ನಾನು ಕೂಡ ನನ್ನ ಮೊದಲನೇದಾಗಿ ನನ್ನ ಈ ಜೀವನ ಚಿತ್ರರಂಗದಲ್ಲಿ ನನ್ನ ಹೆಜ್ಜೆ ಇಡಬೇಕಾದ್ರೆ ಚಂದ್ರಶಿಂಗ್ ಅವರ ಕುಟುಂಬದವರು ಕಾರಣ ಅಂತ ಹಲವಾರು ಬಾರಿ ಹೇಳ್ಕೊಂಡಿದ್ದೀನಿ. ಪುಟ್ಟಣ್ಣವರು ವಸಮುಖಣ್ಣ ಹುಡುತಾ ಇದ್ರು ನಾಗರಾಜ್ ಅವಾಗ ಅಲ್ಲಿ ನಮಗೆ ಅವರ ಆಫೀಸಲ್ಲಿ ಬಾಬು ರಾಜ್ ಸಿಂಗ್ ಬಾಬು ನಮ್ಮಲ್ಲೂ ಒಬ್ಬರು ಇದ್ದಾರೆ, ಸ್ವಲ್ಪ ಶತ್ರು ಸೇರ್ತಾರೆ ಕಾಣಿಸ್ತಾರೆ. ಸರಿ, ನಾವಿದ್ದ ದಿನ ಬರ್ತೀವಿ ಅಂತ ನನಗೆ ಮೇಕಪ್ ಕ್ವೆಶನ್. ನನಗೆ ತಮ್ಮ ಬಂದ ಸಂಕ್ರಾಂತಿ, ಏ ನಾಳೆ ಬೆಳಗ್ಗೆ 9 ಗಂಟೆಗೆ ಕಾರ್ ತರ್ತೀನಿ ಹೋಗೋಣ ಮೇಕಪ್. ನಾನಾಯ್ತಪ್ಪ ಒಳಗಡೆ ಹೆದರಿಕೆ, ಯಾಕಂದ್ರೆ ನಾನು ಸ್ವಲ್ಪ ಕೋಪಿಷ್ಟ ಆಗಿತ್ತು ಅವಾಗ. ಇವಾಗ ಅವಾಗ ನೀನು ಹೋಗಿ ಏನಪ್ಪ ನಾವು ಆ್ಯಕ್ಟಿಂಗ್ ಬರೋಣ, ನಮಗೆ ನಟನೆಯಿಂದ ಗೊತ್ತಿಲ್ಲ, ಡ್ರಾಮಾದ ಒಂದು ಶ್ವಾಸ ಇಲ್ಲ ಇಲ್ಲ. ನಾನು ಹೋದಾಗ ಅವರೇನಾದರೂ ಬೈಯೋದು, ಆಮೇಲೆ ನಾನು ಬೈದು ಈ ಹೊಡೆದಾಟ ಬಡ್ದಾಗ ಬೇಡ ಅಂತ ಏಳುವರೆಗೆ ಮನೆ ಕಾಲಿ ಮಾಡುತ್ತೆ. ನಮ್ಮ ಅಡ್ಡಗಳೆಲ್ಲ ಇವ್ರ ತಮ್ಮನಿಗೆ ಗೊತ್ತಿದೆ. ನಾವೇನು ಮಾಡ್ತೀವಿ, ಏನು ಕಂಡುಹಿಡಿದ್ಬಿಡ್ತಾರೋ ಅಂತ ಬೇರೆ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲದ ಸ್ಥಳದಲ್ಲಿ ನಾವು ಕೂತಿದ್ದೆ. ಏನು ಮಾಡ್ತಿದ್ದೀವಿ ಅಂತ ಕೇಳಬೇಕು. ಅಲ್ಲಿಗೆ ಹೋದಾಗ ಬಂದ, ಏ ಪಾಪ ನಮ್ಮ ಅವಮಾನ ಆಗುತ್ತೆ, ಸರಿ ಓದಿ ಕೊಟ್ಟಲ್ಲ ಒಂದು ಸಿಗರ್ಟ್ ಸಿಗರೇಟ್ ಇಟ್ಟುಕೊಂಡು ಚಿಟ್ಟಿ ಬಾಬು ನನಗಪ್ಪ ಅವರೆಲ್ಲ ಕೂತಿದ್ದರು. ಎಲ್ಲರದ್ದು ಮುಗಿದೋಗಿತ್ತು. 33 ಜನ 34 ಜನ ನಾನೇ 35 ಜನ. ಅದನ್ನ ಪುಟ್ಟಣ್ಣ ನೋಡು ನೋಡಿ, ನಮಸ್ಕಾರ ಸರ್, ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಸರ್, ನೀವು ಹೇಳಿದ್ರೆ ನಾನೇನೋ ಮಾಡಿ ಬಂದೆ ಅಂತ. ಅವಾಗ ಮೇಕಪ್ ಹಾಕಿದ್ವಿ ಅಷ್ಟು ತಮ್ಮೊಂದು ಒಂದು ಜುಬ್ಬ ಕೊಟ್ಟ ಮೇಕಪ್ ಹಾಕಿದ್ರು. ಬಂದೆ, ಬಂದು ಸ್ಟೇಜ್ ಮೇಲೆ ಕ್ಯಾಮರಾ ಹಾಕಿದ್ರು. ಬನ್ನಿ ಯಾಕಿದೆ ಹೇಳ್ತಾ ಇದ್ರೆ ಒಬ್ಬ ನಿರ್ದೇಶಕ ಸಾಮರ್ಥ್ಯ ಇದ್ರು. ನಾನು ಬಂದ ತಕ್ಷಣ ಬಂದ ನಿಂತ್ಕೊಳ್ರಿ, ಈಗ ನೋಡಿ ಐ ಹೋಗೋ ರಾಮಾಚಾರಿ ಅಂತ ಅಂದರೆ ಅವರ ದೃಷ್ಟಿಗೆ ನಾನು ತಿರುಗನ್ ಪಾತ್ರಕ್ಕೆ ಕರೆಕ್ಟ್ ಅಂತ ಖಳನಾಯಕ ಅಂತ ಅವ್ರ ದೃಷ್ಟಿಗೆ ಬಂದೆ. ಸರಿ, ಸಂತೋಷ ಅಂತ ಹೋದೆ. ಅವಾಗ ನನಗೆ ಸಿಗರೇಟ್ನ ಎಸ್ಕೊಂಡೆ, ಹೋಗಿ ಹೇಳಿಬಿಟ್ಟು ಈಗ ಎಸ್ದೆ ಅಂತ ಅದೃಷ್ಟ ಬಾಯಿಗೆ ಹೋಗ್ಬಿಟ್ಟು ಒಂದೇ ಟೇಕಲ್ಲಿ ಹೋಗಿ ಆಯಿತು. ಅವತ್ತಿಂದ ನಾವು ನಮ್ಮ ಸಿನಿಮಾ ಚಿತ್ರರಂಗದ ಜೀವನ ಶುರುವಾಯಿತು. ಅದಾದಮೇಲೆ ನಾವು ನಾಗರೋಡೆ ಚಿತ್ರ ಭಾರತೀಯರು ನಾನು ಶುರುವಾಯ್ತು ಎಲ್ಲ ಮಾಡೋದಕ್ಕಿಂತ ಮುಂಚೆ ಪೋಸ್ಟ್ ನಾನು ಬಂದೆ ಎಲ್ಲ ಚಿತ್ರಗಳಲ್ಲಿ ಕುಟುಂಬದಲ್ಲಿ ಮಾಡ್ತಾ ಬಂದೆ. ಶಿವಮೊಗ್ಗ ನಾನು ವಿಚಾರ ಮಾಡ್ತಾ ಇದ್ದೆ. ಅವಾಗ ಪುಟ್ಟಣ್ಣವ್ರು ಕಂತಿದೆ, ನಿಮ್ಮ ಬಾಪ ಏನೇ ನೀ ಏನು ಬೇಕಾದರೂ ಮಾಡು, ಆದರೆ ಬಾಯಿ ಮಾತ್ರ ತೆಗಿಬಿಡ. ಯಾಕೆ ನೀ ಮೂಗ ಕಣೆಯ, ಬಾಯಿ ಒಂದು ತೆಗೆದ್ರೆ ನೀ ಏನು ಬೇಕಾದ್ರೂ ಎಕ್ಸ್ಪ್ರೆಷನ್ ಕೂಡ ತಗೊಳ್ತಿದ್ದೆ. ಹೀಗೆ ಬಂತು
ಅದನ್ನ ಯಾಕೆ ಹೇಳ್ತಿದ್ರಿ ಅಂದ್ರೆ ಬಾಬು ಅವರು ಇದ್ದಿದ್ದ ದೃಷ್ಟಿ ಅದ್ರ ನಾಯಕನ ಪಾತ್ರಕ್ಕಿಂತ ಹೆಚ್ಚಿನ ಪಾತ್ರ. ಅಲ್ಲಿ ನಾಯಕಿನೇ ಭಾರತೀಯ ಮಕ್ಕಳು, ನಾಯಕರೇ ಅವರು, ನಾನು ಒಂದು ಸಪೋರ್ಟಿವ್ ಪಾತ್ರ. ಅದರಲ್ಲಿ ಒಂದು ಹಾಡು, ಆ ಹಾಡು ಇವತ್ತು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂದ್ರೆ, ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಹಾಡು ಅಂದ್ರೆ, ಮೂರು ದಿನದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ನಾವು ಬಹಳ ಮುಖ್ಯ. ಹುಟ್ಟು ಸಾವು ಇದ್ದೇ ಇರ್ತದೆ, ಮಧ್ಯದಲ್ಲಿ ಬದುಕು. ಬದುಕನ್ನ ಎಂತ ಅರ್ಥಗರ್ಭಿತವಾಗಿ ಆಗ್ತೀರಾ, ನಡ್ಸ್ಕೊಂಡು ಹೋಗ್ತೀರಾ, ಅದು ಮುಖ್ಯ ಅಂತ ಅವನೇ ಒಂದು ಲೈನಲ್ಲಿ ಹೇಳ್ತದೆ. ಜೀವನದಲ್ಲಿ ನಾವು ಅದನ್ನ ಕೇಳಿ ಕೇಳಿದಾಗ ವಿದ್ಯಾ, ನಾನು ಕೂಡ ಪಿ ಯು ಸಿನೇ, ನಂದು ಎಲ್ಲ ಏ ಏ ಏ ಅಂತ ಹೇಳೋದು ಅಂದ್ರೆ ಅರ್ಜೆಂಟ್ 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 ಏನು ಹೇಳಲ್ಲ ಅವಾಗೆಲ್ಲ ಅರ್ಜೆಂಟ್. ಸೊ ಬಾಯಿ ನಮ್ಗೇನಾದ್ರು ಪುಸ್ತಕ ಓದೋದು ಗೊತ್ತಿದ್ರೆ ಬರೆಯೋದು ಬೇಕು, ಬರೆಯೋಕ್ಕಾಗೋದು ಇಲ್ಲ, ಬರೆಯೋದು ಗೊತ್ತಿಲ್ಲ, ಓದೋದು ಗೊತ್ತಿದ್ರೆ ಆಕ್ಟ್ ಆಗಿಲ್ಲ ಡಾಕ್ಟರ್ ಮಾಡ್ಬಿಡೋರು. ನನ್ನ ನಮ್ಮ ತಂದೆ ಅವ್ರಿಗೆ ಭಾಳ ಆಸೆ, ಆದರೂ ಅವ್ರ ಆಸೆಯನ್ನು ಪೂರೈಸಿತು. ಧಾರವಾಡ ಯೂನಿವರ್ಸಿಟಿ ನನಗೆ ಡಾಕ್ಟರ್ ಪದವಿ ಕೊಟ್ಟು ಅವಾಗ ನಾನು ಡಾಕ್ಟರ್ ಅಂತ. ಹೀಗೆ ನಮ್ಮ ಜನತೆ ಜೀವನದಲ್ಲಿ ವಿಷ್ಣು ಬಗ್ಗೆ ನೀವು ಪುಸ್ತಕದಲ್ಲಿ ಓದಬೇಕಷ್ಟೇ, ವಿಷ್ಣು ನನ್ನ ಬಗ್ಗೆನೂ ಬರ್ತಿರ್ತಾನೆ, ಆತ ಅವನ ಬಗ್ಗೆನೂ ಬರ್ತೀವಿ. ನಾವು ನಡೆದು ಬಂದ ದಾರಿ, ನಾವು ಜೊತೆಗಿದ್ದ ಸಮಯ, ನಾವು ಹಂಚ್ಕೊಂಡಿದ್ದ ಸ್ನೇಹ, ಹೀಗೆ ಇದೆಲ್ಲ ಈ ಪುಸ್ತಕದಲ್ಲಿ ಇರ್ತೀನಿ. ನಾನು ಏನು ಈ ಪುಸ್ತಕ ಓದಬೇಕಾಗಿಲ್ಲ, ಬಿಕಾಸ್ ನಾನು ಅನುಭವಿಸ್ಬಿಟ್ಟಿದ್ದೀನಿ ಜೊತೆಗೆ ಜೀವನದಲ್ಲಿ. ನನ್ನ ಅವನ ಸ್ನೇಹ, ನಮ್ಮಿಬ್ಬರು ಇದ್ದ ಒಂದು, ಅವನು ತುಂಬ ಸೆನ್ಸ್ ಆಫ್ ಹ್ಯೂಮರ್ ನಂದಲ್ಲ, ವಿಷ್ಣು ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಇದ್ರೆ ಮಾಡಲ್ಲ ಅವನು, ಯಾರು ಇರಬಾರ್ದು ಅವ್ರಿಗೆ ನಾನು ಹೆಂಡಿದ್ರೆ ತುಂಬ ಇಷ್ಟ, ಅವಳ ಹತ್ರ ತುಂಬ ಬಾಬು ಬಾಬು ನಾನು ಅವನು ಅಂತ ಭಾಳ ಹೇಳ್ತೀನಿ. ಎಂಥ ಸ್ನೇಹ ನಮ್ಮದು ಅಂದರೆ ನಿಮಗೆ ಒಂದು ಭಾಳ ಮುಖ್ಯವಾದ ವಿಷಯ ಹೇಳ್ತೀನಿ. ಭಾರತೀಯವ್ರದ್ದು ನಮ್ಮ ಮದುವೆ ಅಲ್ಲ, ಅಲ್ಲಿಂದ ಈ ಭಾರತೀಯ ವಿಷ್ಣುವರ್ಧನ್ಗೆ ಫಸ್ಟ್ ನೈಟ್ಗೆ ಅಶೋಕ್ ಅವ್ರದ್ದು ರೂಮ್ ಮಾಡಿ ವಿಷ್ಣು ನೀವು ನಾವು ಯಾಕೆ ಹೋಗಿರ್ತೀವಿ, ಅಯ್ಯೋ ನಮ್ಮ ಮನೆ ಬುಡಾಪದಿಂದ ಮನೆ ನಾವು ಹೋಗ್ತೀವಿ. ಇಲ್ಲ 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 ನೀವು ಹೇಳಬೇಕು. ಸರಿ ಬಾ, ನಾನು ಬಾಬು ಈಚೆ ಎರಡು ಮೂರು ರೂಮ್ ಇತ್ತಲ್ಲಿ ಈಚೆ ಅಲ್ಲೇ ಅವನ ರೂಮ್ ಬೆಡ್ರೂಮ್ ಇಂದ ಈಚೆ ನಾವು ಮನೆಗೆ ಬೆಳಗ್ಗೆ ಅವನ ನಿಮ್ಮನಿಗೆ ನೀವು ಬರಬೇಕು. ಈ ನಾವೇನೋ ನಿಂದ ನಿಮ್ಮನಿಗೆ ಬರೋದು, ನಮಗೆ ಇದೆ ನಾವು ಇಲ್ಲಪ್ಪ ನಾವು ಬರೋಲ್ಲ ಬಾಬು ಕರ್ಕೊಂಡು ಹೋಗು ಬಾಬು ಇಲ್ಲ ಅವನು ಬಂದರೆ ಬರ್ತೀನಿ ಹಿಂಗೆ ಈಗ ಆಗಿ ಕೆಳಗೆ ಎಲ್ಲ ನೀನು ಬರಬೇಡ ನಾನು ಹೋಗ್ತೀನಿ ಅಂದರೆ ಇಲ್ಲ ನೀನು ಹೋದ್ರೆ ನಾನು ಬರ್ತೀನಿ ನೋಡು. ಹಿಂಗೆ ನಮ್ಮಿಬ್ಬ ನಮ್ಮ ಮೂರು ಜನದ ವಿಶ್ವಾಸ ಬಹಳಷ್ಟು ವರ್ಷದ ಕಾಲ. ಮತ್ತು ಚಿತ್ರದಲ್ಲಿ ಪೋಷಕರಲ್ಲಾದ್ರೆ ನಾಯಕರಲ್ಲಾದ್ರೆ ಅಂತ ಚಿತ್ರದಲ್ಲಿ ನಾನು ಆದರೆ ಹಾಗೇನೆ ಜೀವನದಲ್ಲಿ ನಾವು ಏನೇ ಇದ್ರು ನಮ್ಮ ಪೈಪೋಟಿಯಿಂದ ನಾವು ಈಗಿನ ಚಿತ್ರಗಳ ಥರ ಈ ನಟರುಗಳ ಥರ ಅಲ್ಲ. ಅವರು ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದು ರಾಜ್ಕುಮಾರ್ ಇರ್ಬೋದು ಇನ್ನೊಬ್ರು ಇರ್ಬೋದು ನಮಗೇನಪ್ಪ ಸಾಧನೆ ಜೀವನದಲ್ಲಿ ಅಂದರೆ ರಾಜ್ಕುಮಾರ್ ಅಂತ ನಮ್ಮ ಕರೆದೇ ಇತ್ತು. ಅಂಬರೀಷ್ ನನಗೆ ಚಿತ್ರರಂಗದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಗೊತ್ತಿದೆ ಸರ್. ನಾನು ಬರ್ತೀನಿ ಮೇಕಪ್ ಮಾಡ್ಕೊಳ್ತೀನಿ, ಮೇಕಪ್ಗೆ ಕೊಟ್ಟಿರ್ತಾರೆ. ಅದಾದಮೇಲೆ ನನ್ನ ಪಣೆನ ಅವರೇ ಮೇಕಪ್ ಮಾಡೋದು. ಆ್ಯಂಡ್ ಇವತ್ತು ಭಾಳ ಸ್ಪೆಷಲೈಸ್ಡ್ ಅಂದರೆ ಈ ಮೀಸೆ ಇಟ್ಕೊಳ್ಳೋದು. ಅವಾಗಿಲ್ಲ ಈ ಥರ ಎಲ್ಲ ಗಮ್ಮಾಕಿ ಕೂದಲನ್ನ ಕಟ್ ಮಾಡಿ ಅದನ್ನ ಇಟ್ಕೊಳ್ಳೆಲ್ಲ ಶೇಪ್ ತಂದು ಮಾಡ್ಕೊಡಿ, ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಡೋದು. ಅವಾಗ ಸುತ್ತ ಇರ್ತಾರಲ್ಲ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಹಿಂಗೆ ಇವ್ರಿಗೆ ಹಿಂಗೆ ಅವ್ರಿಗೆ ಹಿಂಗೆ ಇವ್ರಿಗೆ ಆಮೇಲೆ ನಟಿ ಹಿಂಗೆ ಈ ನಟ ಹಿಂಗೆ ಎಲ್ಲರ ಬಗ್ಗೆನೂ ಹೇಳ್ತಾರೆ ಹೇಳ್ತಾರೆ. ನಾನು ಒಂದನ್ನು ಕಿವಿಕೊಳ್ಳೋಳ ತಗೊಳ್ಳಲ್ಲ, ಎಲ್ಲ ನಂದಾಯಿತು ನನ್ನ ಮೇಕಪ್ ಆಯಿತು ಅಷ್ಟು ಬಿಟ್ಟರೆ ನೀನು ನನ್ನ ಆ ಕಡೆ ಕಿವಿಕೊಡೋಲ್ಲ. ಎಲ್ಲರ ಬಗ್ಗೆನೂ ಭಾಳ ಮಾತಾಡ್ತಾರೆ, ಆದರೆ ನಿಮ್ಮ ಬಗ್ಗೆ ಒಬ್ಬರು ನನಗೆ ಈ ಕಿವಿಗೆ ಕಿಟ್ಟಿಲ್ಲ ಸರ್. ನಾನು ಹೇಳಿದೆ ನನಗೆ ಇದೇ ಪಾರ್ಕ್ ಯಾವಾಗ ಬಿಡಿ ಸರ್. ಅಂತ ಒಬ್ಬ ದೊಡ್ಡ ನನಗೆ ಕೇಳಿ ಆ ಮಾತು ನಾವು ತಗೊಂಡ್ಬಲ್ಲ ಅಂತ ಜೀವನದಲ್ಲಿ ನಮಗೆಲ್ಲ ನಮ್ಮ ಪ್ರಶಸ್ತಿಗಳೆಲ್ಲ ಬೇಕಾಗಿಲ್ಲ. ದೊಡ್ಡ ತನದ ಅಂತ ದೊಡ್ಡ ನಟ ಎಂಥ ಕರ್ನಾಟಕದ ಹಿರಿಯ ನಟ ಎಂಥ ಗಾಯಕ ಅಂತಾರೆಲ್ಲ ಅವ್ರ ಜೊತೆ ಇದುವಲ್ಲ ಅನ್ನೋದು ಒಂದು ಪುಣ್ಯ ಅಷ್ಟೇ.
ಬಾಯಿಯವರಿಗೆಲ್ಲ ನಾವೆಲ್ಲ ಚಿತ್ರದುರ್ಗದಿಂದ ನಾವು ಹೋಗಿ ಒಂದು ಯೂನಿಟ್ನ ನಾವು ಅಲ್ಲಿ ಇಟ್ಟರೆ ಅಲ್ಲಿರೋ ಹಳ್ಳಿಯವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಊರಿನವ್ರು ಇರ್ಬೋದು, ಏನು ಸರ್ ಶೂಟಿಂಗ್ ಶೂಟಿಂಗ್ ಅವರು ರಾಜ್ಕುಮಾರ ಅಂದರೆ ಶೂಟಿಂಗ್ ಅಂದರೆ ರಾಜ್ಕುಮಾರ್ ಅದು ನಾವೇ ಇರೋದು ನಮಗೆ ಕೇಳೋದು ನಾನೇನಪ್ಪ ಇರೋದು ಹೀಗೆ ಹೇಳ್ಕೊಳೋದು ಇಲ್ಲಪ್ಪ ಶೂಟಿಂಗ್ ನಡೀತದೆ ಭಾಳ ಕಡೆ ಹೀಗೆ ಈ ಕಾಲನ್ನು ನೋಡಿದ್ದೀನಿ ನಾನು. ಹಾಗಾದ್ರೆ ವಿಷ್ಣುವರ್ಧನ್ ತುಂಬ ಎಲ್ಲಿದ್ರು ನನ್ನೂ ಆಡ್ಕೊಳ್ಳೋನು ಅಂದರೆ ರಾಮ 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 ನನ್ನ ಹೆಂಡತಿ ಹತ್ರ ಬಂದು ನಾನು ಮಿನಿಸ್ಟರ್ ಆದರೆ ಎಂ ಪಿ ಆದರೆ ಎಲ್ಲ ಅದಕ್ಕೆ ಬಂದಾದಮೇಲೆ ಯಾರನ್ನೋ ಒಬ್ರ ಅವನಿಗೇನು ಅವನಿಗೆ ನನ್ನಿಂದ ಯಾವ ಕೆಲಸ ಇರಲಿಲ್ಲ ಯಾರನ್ನೋ ಒಬ್ರು ಅಂಬರೀಶ್ವರ್ ಬರ್ತಾರ ವಿಷ್ಣು ನನ್ನೋ ಸ್ನೇಹ ಕರ್ಕೊಂಬರೋನು ಬಂದರೆ ನಾನೇನು ಮಾಡ್ತೀನಿ ಅಂತ ನನ್ನ ಹೆಂಡತಿ ಹತ್ರ ತೋರಿಸ್ತಾನೆ. ಏನಮ್ಮ ಏನು ನನ್ನ ಮಗ ನಾನು ಬಂದರೆ ಏನು ಬಂದ ತಕ್ಷಣ ಕೇಳಿದ ತಕ್ಷಣ ಮಾಡಿ ಕಳಿಸ್ಬಿಡ್ತಾನೆ ಎಲ್ಲನೂ ನನ್ನ ಫ್ರೆಂಡ್ ಕರ್ಕೊಂಬರ್ತಿದ್ದೀನಿ ಅವ್ನಿಗೆ ಈ ಥರ ತೊಂದರೆ ಇದೆ ಇದು ಮಾಡಿದ್ರೆ ಹಾಂ ಬರ ತಿಂಡಿದ್ದೀನೋ ಇಲ್ಲಪ್ಪ ನಾನು ತಿನ್ಕೊಂಬಂದಿದ್ದೀನಿ ಇದು ನನ್ನ ಫ್ರೆಂಡ್ ಹಾಂ ಕೂತ್ಕೊ ಇದು ಇದು ಆಮೇಲೆ ಈಚೆ ಮಂಡ್ಯದವ್ರು ಬರ್ತಾರೆ ಇಲ್ಲಿ ಕಾಫಿ ಕುಡಿತಾರಪ್ಪ ಬರ್ತೀವಿ ಬಿಟ್ಟು ಈಚೆ ಅಲ್ವಾಗ ಅವ್ರ ಜೊತೆ ಮಂಡ್ಯ ಜೊತೆ ಅರ್ಧ ಗಂಟೆ ನನ್ನ ಮಗನಿಗೆ ನಾನು ಇಲ್ಲಿ ಕೂತಿದ್ದೀನಿ ಒಂದು ಅರ್ಧ ಗಂಟೆ ಮಂಡ್ಯದವ್ರ ಜೊತೆ ಮಾತಾಡ್ತಾರೆ ಅವ್ರಿಗೆ ಸರಿ ವಾಪಸ್ ಬರ್ತೀನಂತೆ ಏನು ಇವೊಂದು ಇಲ್ಲಿ ಹೇಳಪ್ಪ ಯಾವ ಶೂಟಿಂಗ್ ಏನು ನಾನು ನೋಡೋ ನಾನು ಬಂದಿರೋದು ನಿಮ್ಮ ಕೆಲಸಕ್ಕೆ ಏನಾದ್ರಿದ್ರೆ ಇದು ತೊಂದರೆ ಇತ್ತು ಪಾಪ ಅದನ್ನು ಮಾಡಿಕೊಡೋಣ ಅಷ್ಟೇ ಥರ ಇರೋ ಆಮೇಲೆ ನೋಡೋಣ ಅಂತ ಹಿಂಗೆ ಒಂದೂವರೆ ಗಂಟೆ ಆಟ ಆಡಿಸ್ತಾನಲ್ಲ ನನ್ನ ಮಗ ನನಗೇನೆ ಇವನು ಹೆಂಗೂ ಮಿನಿಸ್ಟರ್ ಅಂತ ನನ್ನ ಹೆಂಡತಿ ಹತ್ರ ಗಲಾಟೆ ಮಾಡೋ ಅದೇ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ನನ್ನದು ಒಂದು ಬಾಬುದೆಲ್ಲ ಸ್ನೇಹ ಬೇಕು ಆದಷ್ಟು ಹೇಳ್ಬೋದು ಎಲ್ಲ ಜೋಗಿ ಹೇಳ್ದಂಗೆ ಅವರು ಈ ಪುಸ್ತಕದಲ್ಲಿ ಎಲ್ಲ ಹೇಳಿರ್ತಾರೆ. ನಾವೇನಪ್ಪ ಅಂದರೆ ನಾವು ವಿಷ್ಣು ಯಾರನ್ನೂ ಒಂದು ಮನೋಭಾವ ಅಂದರೆ ಎಲ್ಲ ಒಂದೇ ನಾವು ಅವನು ದೊಡ್ಡ ನಟ ನೀನು ದೊಡ್ಡ ನಟ ಅಂತ ಅವನು ತಿಳ್ಕೊಂಡು ನಾವು ತಿಳ್ಕೊಂಡು ಆದ್ರೂ ನಮಗೆ ಅವನ ನಾಯಕನೇ ಇದೆ ನಾನು ಖಳನಾಯಕನಾಗಿ ಬಂದರೆ ಅವನ ನಾಯಕ ಆ ಗೌರವ ಪ್ರೀತಿಯಿಂದ ಅವನ್ನ ಅಷ್ಟೇ ಪ್ರೀತಿಯಿಂದ ನಾವು ಕೂಡ ನೋಡೋದು ಇದೇ 30 ತಾರೀಕು ಅವ್ರು ಸಾಕಿದ್ದ ಮುಂಚೆ ನಾನು ಬರ್ತೀರ ಫೋನ್ ಮಾಡಿ ಎರಡೂವರೆಗೆ ಏನಪ್ಪ ನಾಳೆ ಬರ್ತೀನಿ ಯಾಕಂದರೆ ನಮಗೆ 31 ತಾರೀಕು ಒಂದು ಅಭ್ಯಾಸ ಮೊದಲನೇದಾಗಿ ಬರ್ತೀವಿ ವಿಷ್ಣು ತಾನು ಮಾಡಬೇಕು ಮಾಡಿ ಆಮೇಲೆ ನಮ್ಮ ಬೇರೆ ಸ್ನೇಹಿತರನ್ನ ಬಿಟ್ಕೊಬೇಕು ಬರಕ್ಕೆ ಹೋಗಿ ಫಸ್ಟ್ ಅವ್ರ ಮನೆಗೆ ಹೋಗಿ ಏನಪ್ಪ ಬರ್ತೀನಪ್ಪ ನಾಳೆ ಹ್ಞೂ ಅಂತ ಅಷ್ಟೇ ಲಾಸ್ಟ್ ಎಲ್ಲ ಬರದೇ ಹೋಗ್ತೀನಿ ನಾನೇ ಬರ್ತೀನಿ ಅಂತ ಅಷ್ಟೇ ಅದೇ ಲಾಸ್ಟ್ ನನ್ನ ಅವನ ಮಾಡ್ತಾ ಕಡೆ ನುಡಿಗಳು ವಿಷ್ಣುವರ್ಧನ್ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ನಾನು ನನಗೆ 42-43 ವರ್ಷದ ಒಬ್ಬರು ಫ್ರೆಂಡ್ ಇದ್ದರು ರಾಮು ಅಂತ ಈಗ ಅವರು ಅಮೆರಿಕಾದ ವಿಷ್ಣು ಬಂದ ಹಿಂಗೆ ರಾಮು ಇಂಟ್ರೊಡ್ಯೂಸ್ ಮಾಡಿದೆ ನಾನು 43 ವರ್ಷದಲ್ಲಿ ನೋಡಿದ್ದೀನಿ ಇವನು ಅರ್ಧ ಗಂಟೆ ಮೀಟ್ ಮಾಡಿದೆ ಅಷ್ಟೇ ಅದಾದರೂ ಒಂದು ವಾರ ದಿನ ಆದಮೇಲೆ ಬಂದುಬಿಟ್ಟು ಹೌದು ಯಾಮನ ನಿನ್ನ ಅಮೆರಿಕನ್ ಫ್ರೆಂಡು ಯಾಕಪ್ಪ ಅವ್ನು ಹೀಗೆ ಎಂತ ಅವ್ನು ಮಾತಾಡ್ತಾನೆ ನಾನು ನೋಡಿ ಇಲ್ಲ ಅಬ್ಸರ್ವೇ ಮಾಡಿಲ್ಲ ಅವ್ನು ಅರ್ಧ ಗಂಟೆ ಇದ್ದಾನೆ 43 ವರ್ಷ ಫ್ರೆಂಡ್ ಅವ್ನು ಮಾತಾಡ್ತಿದ್ದೆ ಹಂಗೆ ಅವಶ್ಯ ನನ್ನ ಅಪ್ಪ ಪ್ರಶ್ನೆ ಅಮೆರಿಕಾದಲ್ಲಿ ಅಮ್ಮ ನೀವು ಇವಾಗ ಏನು ನಾನು ಮಾಡ್ಕೊಡ್ತೀನಿ ನೀವು ನನ್ನ ಮನೆ ಹಂಗೆ ಮಾತಾಡ್ತಾರಲ್ಲಪ್ಪ ಅಂತ ಶತ್ರು ಚಿನ್ನ ಮಾತಾಡೋದು ರಾಜ್ಕುಮಾರ್ ಮಾತಾಡ ರಾಜ್ಕುಮಾರ್ ನೀನೇ ರಾಜ್ಕುಮಾರ್ ಅವ್ನು ಹೇಗೆ ಮಾತಾಡ್ತೀನಿ ಎಲ್ಲರೂ ಅನುಕರಣೆ ಮಾಡ್ತಿದ್ದಾರೆ ಅಪ್ಪ 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 ನಮಗಂತೂ ಜೀವನದಲ್ಲಿ ನಕ್ಕು ನಕ್ಕು ಸಾಕಾಗಿದ್ದು ಬಟ್ ಬೇರೆ ಒಂದು ನೋಡಂಗೆ ಇರಬಾರ್ದು ನಾನೇ ಇರಬೇಕು ಮೋಹನ್ ಬಾಬು ಇರಲಿ ಇನ್ನೊಬ್ಬ ಇರಲಿ ಯಾರು ಬೇಕಾದರೂ 5 ನಿಮಿಷಕ್ಕೆ ಮಾಡಿ ತೋರಿಸ್ತಾರೆ ನಮ್ಮ ಆಮೇಲೆ ಬಾಂಧವ್ಯದಲ್ಲಿ ಹಲವಾರು ಘಟನೆಗಳು ಆಗಿತ್ತು ಏನೇ ಆದರೂ ಅದನ್ನೆಲ್ಲ ನಾವು ಒಂದು ಚೂರು ನನಗೆ ಆಗಲಿ ಅವರಿಗೆ ಆಗಲಿ ಜೀವನದಲ್ಲಿ ಒಂದು ದಿನ ಒಂದು ಅಹಿತಕರವಾದ ಘಟನೆ ನಡೆಯಲಿಲ್ಲ ಅವ್ರ ಮನೆಯವರ ಹತ್ರನೇ ಆಗಿದೆ ಭಾರತೀಯರು ಅಷ್ಟೇ ನಾನು ಅವ್ರನ್ನ ಆ ಕಾಲದಲ್ಲಿ ನಮ್ಮನ್ನ ಅವ್ರ ಕಾರ್ ಬೆಂಚ್ ಕಾರ್ ಭಾರತೀಯರು ನಾವೆಲ್ಲ ಮಡ್ರಾಸ್ ಹೋಗಿದ್ದಾಗ ಶೂಟಿಂಗ್ ತೆಂಗು ಶೂಟಿಂಗ್ ಆವಾಗ ಭಾರತೀಯರು ಇಲ್ಲ ಬರಬೇಕು ಕಾರ್ ಕಳಿಸ್ತೀವಿ ಅಂತ ಭಾರತೀಯವ್ರ ಕಾರಲ್ಲಿ ಅವ್ರ ಮನೆಗೆ ಹೋಗಿ ಪ್ರಯತ್ನ ಮಾಡ್ಕೊಂಡ್ಬರ್ತಾರೆ ಹೀಗೆ ಇನ್ನು ರಾಜಕೀಯ ಬಾಬು ನಾವೆಲ್ಲ ಶಮಿ ಕಪೂರ್ ಪಿಕ್ಚರ್ ಅಂದರೆ 35-34 ನೋಡ್ತೀವಿ ಶಮಿ ಕಪೂರ್ ಅಂದರೆ ನಾನು ಅಷ್ಟೇ ವಿಷ್ಣು ಅಷ್ಟೇ ಫ್ಯಾನ್ ವಿಷ್ಣು ದಿಲೀಪ್ ಕುಮಾರ್ ಗುಡಿ ಇಡೀ ದೇಶನೇ ಅಲ್ಲ ಇಡೀ ಪ್ರಪಂಚದಲ್ಲೇ ಅವ್ರಿಗೆ ಫ್ಯಾನ್ಸ್ ಇದ್ದರು
ನಮಗೆ ನಮ್ಮ ದೇವಾನಂದ್ರೆ ನಾವೆಲ್ಲ ಜುವೆಲ್ ಕ್ಯಾಪ್ ಇದ್ದ ಜುವೆಲ್ ತೀರ್ದು ಆ ಕ್ಯಾಪ್ ಕೊಡೋದು, ಆ ಕ್ಯಾಪ್ ತಾಕೊಂಡು ನಾವು ಹೋಗಿ ಪಿಕ್ಚರ್ ನೋಡೋದು. ನಮ್ಮ ಜೀವನದಲ್ಲಿ ಇದನ್ನೆಲ್ಲ ನಾವು ಇಷ್ಟು ಜೊತೆ ನಟನೆ ಮಾಡ್ತೀವಿ, ವಿಷ್ಣುವ್ರದ್ದು ಜೊತೆಯಲ್ಲಿ ನಾವು ಸ್ನೇಹದಿಂದ 40 ವರ್ಷ ಇರ್ತೀವಿ, ಜೊತೆಯಲ್ಲಿ ಒಡನಾಡುಗಳಾಗಿರ್ತೀವಿ, ಚಿತ್ರಕ್ಕೆ ಬರ್ತೀವಿ, ಇದೆಲ್ಲ ಬಯಸದೆ ಬಂದ ಭಾಗ್ಯ ನಮಗೆ ಜೀವನದಲ್ಲಿ. ನನಗೆ ರಾಜಕೀಯಕ್ಕೂ ಬರೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಚಿತ್ರದಲ್ಲೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿ ಕೊಟ್ಟಾಗ ಅಂದರೆ ಯಾವುದೇ ಕೊಟ್ಟರೂ ನಾನು ಎಲ್ಲರಿಗೂ ಹೇಳ್ತೀನಿ, ನಮ್ಮ ಕೊಟ್ಟ ಕಾರ್ಯನ ಕೆಲಸನ ನಾವು ಹೋದರೆ ಚಿಕ್ಕವರಿರ್ಬೋದು, ನಿರ್ದೇಶಕರು ನಮಗಿಂತ ದೊಡ್ಡವರಲ್ಲ, ಪಾಪ ನಮ್ಮ ಕಂಡ್ರೆ ಇರ್ತಾರೆ, ಹೆಂಗಪ್ಪ ಅಂಬರೀಷ್ ಹೇಳಬೇಕು ಅಂತ ಇರ್ತದೆ. ನಾವೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಡೈರೆಕ್ಟರ್ನ ಡೈರೆಕ್ಟರ್ ಚೇರ್ಗೆ ಬೆಲೆ ಕೊಡಲೇಬೇಕು. ಈಗ ನೋಡಿ ವಿಶ್ವೇಶ್ವರ ಪಟ್ರು ಬಂದ ತಕ್ಷಣ ನಮ್ಮ ಹೀರೋಯಿನ್ ನೋಡು ಅವ್ರು ಬೆಳಗಿದ್ದಾರೆ ಅಂತ ಆ ವಿಶ್ವೇಶ್ವರ ಭಟ್ ನಂಗೆ ಒಳಗಿಟ್ಬಿಟ್ರು ಈ ಜನ ಮುಂದೆ, ನಾನು ಒಬ್ಬ ಹೀರೋ ಅವ್ರ ಜೊತೆ ಮಾಡಿದ್ದೀನಿ ಅಂತ ಅವ್ರು ಗೊತ್ತಿರ್ಬೇಕು ತಾನೆ. ಇವನ್ನೆಲ್ಲ ಕರ್ಕೊಂಡ್ಬಂದಿತ್ತು ನೀವು ಇದನ್ನೆಲ್ಲ ಮಾಡಿಸ್ತಾ ಇರ್ಬಾರ್ದು. ಯಾಕೆ ಲಾಸ್ಟಲ್ಲಿ ನಾನು ಬಿಟ್ಬಿಡ್ತಾರೆ ಇವರೆಲ್ಲ, ನಮ್ಮ ಇದ್ದೋಗಿ ಮಾತಾಡೋದು 20 ನಿಮಿಷ ಮಾತಾಡ್ದ. ಇವರು ನಮ್ಮ ಅಪ್ಪಟ ಕನ್ನಡದಲ್ಲಿ ನಮ್ಮ ತಂದೆನೂ ನನ್ನ ಫ್ರೆಂಡೇ ಹ್ಯಾಂಡ್ಸನ್ ಅಂತ ಅಪ್ಪಣ ಆವಾಗ ಮಾತನಾಡೋದು ಮಾಡಬೇಕಾದ್ರೆ ನಾವು ಬರೀ ಸುಳ್ಳು ಹೇಳೋದು ಡೈರೆಕ್ಟರ್ಗಳಿಗೆ ಲೇಟ್ ಆಗಿಬಿಡೋದು, ಯಾಕೆಂದರೆ ಪರ್ಪಸ್ ಆಗಿ ಏನಿಲ್ಲ, ಯಾರೋ ಮಡ್ರಾಸಿಂದ ನೆಟ್ ಮಾಡ್ಕೊಂಡು ಬಂದ್ಬಿಡೋರು. ನಾವು ಹೋಟ್ಲಲ್ಲಿ ಇರ್ತಿದ್ದೆ, ಒಂದು ಕಾಫಿಯಿಂದ 25 ನಿಮಿಷ ಲೇಟ್, ಅಪ್ಪಿ ತಪ್ಪಿ ಇಡ್ಲಿ ಸಾಂಬಾರು ಅಂದರೆ 1 ಗಂಟೆ ಲೇಟ್. ಹೋಗಿ ತರಬೇಕಲ್ಲ ಅವ್ರು ಕೆಳಗಡೆ ನಮ್ಮ ರೂಮ್ಗೆ ಹೋಗಿ ಬಿಸಿ ತರಬೇಕು ಕೊಡಬೇಕು. ನಾನು ಹೋಗಿ ಪಟ್ಟಣ್ಣವರು ಕೂತಿರೋರು, ಸರ್ ನಮಸ್ಕಾರ ಸರ್, ಈಗ ನೋಡೋರು ಆ ಕಡೆ ತಿರುಗಿಬಿಡೋರು, ಯಾರೇ ಆಗಿ ಪುಟ್ಟಣ್ಣ ಸೆಟ್ ಅಂದರೆ 9 ಗಂಟೆಗೆ ಶಾರ್ಪ್ ಎಲ್ಲ ಕಲಾವಿದರು ಇನ್ಕ್ಲೂಡಿಂಗ್ ಮೌಸ್ಮಿ ಚಟರ್ಜಿ, ನೀತು ಸಿಂಗು, ರಿಷಿ ಕಪೂರ್ ಅವರೆಲ್ಲರೂ 9 ಗಂಟೆ ಶಾರ್ಪ್ ದೇ ಚಾಮರೇಶ್ವರ ಶ್ರೇರಿರೋರು. ಯಾಕೆಂದ್ರೆ ದಟ್ ಇಸ್ ಅ ಡೈರೆಕ್ಟ್ ಡೈರೆಕ್ಟರ್ಸ್ ಚೇ ಡೈರೆಕ್ಟರ್ ಬಂದು ಕೂತ ಅಂದರೆ ಹಂಗಿರಬೇಕು. ನನಗೆ ಯಾವ ಆರ್ಟಿಸ್ಟ್ ನೋಡಿದ್ರು ಹಂಗೆ ನೋಡಿದ ತಕ್ಷಣ ಈ ಕಲಾವಿದರ ಏನಪ್ಪ ತೆಗೀಲಿ ಅಂತ ಯೋಚನೆ ಬರಬೇಕು ಡೈರೆಕ್ಟರ್ಗಳಿಗೆ. ನೀ ಯಾವನ ಗೌಡ 10:30 11 ಗಂಟೆ ಏನು ಇದು ಸರ್, ನಾನು ಬರ್ತಾ ಇದ್ದೆ ಸರ್, ಕಾರ್ ಪಂಕ್ಚರ್ ಆಗುತ್ತೆ ಹಂಗೆ ಹೊಡ್ಕೊಂಬಂದ್ಬಿಟ್ಟೆ ಸರ್, ಅದಕ್ಕೆ ನಿಮಗೆ ಒಂದು 15,000 ಖರ್ಚು ಆಗುತ್ತೆ ಸರ್, ಈ ಕೋಟೆ ಕಾರು ಮಾಡ್ತೀರಾ ಕ್ಯಾಮ್ರಾ ಒಂದು ಕರೆ. ಇವನಿಗೆ ಸೊಲ್ಲ ಇವನ್ ಕತೆ ಎಡಕ್ಕೆ ಬರಲ್ಲ, ಏನ್ ಕತೆ ಎಡಕ್ಕೆ ಬಂದಿರಕ್ಕೆ ಇವನ್ ಕತೆ ಕೇಟ ಬರಲ್ಲ, ನನಗೆ ಇವನ್ ಕತೆ ಕೇಳ ಬಂದಿರ್ಲಿಲ್ಲ, ನನ್ನ ಕತೆ ತೆಗಿಯಕ್ ಬಂದಿರ್ಲಿಲ್ಲ. ಆತರ ಒಬ್ಬ ನಿರ್ದೇಶಕ ಅಂದ್ರೆ ಅರವಿಂದ್ ಸಿಂಗ್ ಬಾಬು ಕೂಡ ಅಷ್ಟೇ, ಅವ್ನು ಮಾಡ್ತಾ ಇರೋ ಶ್ರದ್ಧೆ, ಅವ್ರು ಮಾಡ್ತಾ ಇರೋ ಚಿತ್ರ ಎಲ್ಲದರಲ್ಲೂ ಒಂದು ವೈಶಿಷ್ಟ್ಯತೆ. ದಿಲೀಪ್ ಕುಮಾರ್ ಅಂತವನು ಒಬ್ಬ ಕನ್ನಡ ಡೈರೆಕ್ಟರ್ಗೆ ಒಪ್ಕೊಳ್ಬೇಕು ಅಂದ್ರೆ ಸುಲಭ ಅಲ್ಲ. ಶಮಿ ಕಪೂರ್ ಅದು ಅದೇ ರಾಜೇಂದ್ರ ಕುಮಾರ್ ಮಗ, ಏಕೆ ಬರೆದು ಅಂತ ಒಂದು ಲವ್ ಸ್ಟೋರಿ ಆದರೆ ಈ ಪಿಕ್ಚರ್ ಮಾಡಿದ್ದು ಅಂದರೆ ನಮ್ಮಲ್ಲೂ ಹಾಗೆ ಮಾಡ್ತಾ ಇದ್ದ ಪಿಕ್ಚರ್ಗಳಲ್ಲಿ ಅಷ್ಟು ಇತ್ತು. ಇವತ್ತು ಟ್ರೆಂಡ್ ಇವತ್ತು ಮಾಡ್ತಾರೆ, ಮಾತಾಡಕ್ಕೆ ಹೋಗಲ್ಲ ಕೆಲವು ಬೇಕಾದಷ್ಟು ಪಿಕ್ಚರ್ಗಳು ಸೆಕ್ಷನ್ ಇಶ್ಯೂಸ್ ಕಾಣುತ್ತೆ ಕೆಲವು ಕಾರಣದಿಂದ, ಆದ್ದರಿಂದ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೋಭಾವ ನಾವು ಸ್ವಲ್ಪ ಚೇಂಜ್ ಮಾಡೋದು, ನಾವು ಕನ್ನಡ ನಾನಿರೋದು ಇದೆಲ್ಲ ವಿಷ್ಣು ನೀವು ನೋಡ್ತಾ ಬಂದಿದ್ದೀರ. ಅವನ್ನ ಹೆಂಗೆ ಅವನು ಎಷ್ಟು ಕೌರವ, ಎಷ್ಟು ಓದೋನು, ಎಷ್ಟು ದೈವ ಭಕ್ತ ಎಲ್ಲ, ನಾನು ಇದನ್ನೆಲ್ಲ ನೋಡ್ಬಿಟ್ಟು ಏನಾಗ್ತಿದೆ ಅಂದ್ರೆ ನನಗೆ ಸ್ವಲ್ಪ ವೈರಾಗ್ಯ. ನನಗೂ ರಾಜ್ಕುಮಾರ್ ಮಾಡ್ತೇ ಜೀವಕ್ಕಿಂತಾನ ವಿಷ್ಣುವರ್ಧನ್ ಮೂಗನ್ನ ಟಚ್ ಮಾಡಿಬಿಡೋದು ಕಾಲ್ಗೆ ಟೋಸ್ಗೆ ಅಷ್ಟು ಚೆನ್ನಾಗಿ ಅಷ್ಟು ಅಂತವನೇ ಹೋದ್ರು ಇಷ್ಟು ಯೋಗ ಮಾಡಿದವ್ರು ಹಿಂಗೆ ಹೋದ್ರು ಸರಿ ನಾನೇನು ಮಾಡ್ತಾ ಇರ್ತಿದ್ದೆ ಅಯ್ಯೋ ನಾನು ಬೋರ ಮಾಡ್ತಾ ಇರ್ತೀನಿ ಇನ್ನೇನು ಇಷ್ಟು ಚೆನ್ನಾಗಿ ಮಾಡೋರು ಸಾಯ್ತಾರೆ ನಾನು ಬೋರ ಮಾಡಿ ನಾವು ಸಹಾಯ ಮಾಡ. ವಿಷ್ಣು ಬಹಳ ಬಹಳ ಪ್ರೀತಿ ಪ್ರೀತಿ ಅಂದರೆ ನಮ್ಮನ್ನೆಲ್ಲ ಕಂಡು ಮಗನ ಕಂಡು ಅಷ್ಟೇ. ಹಾಗೆ ಅವ್ರ ಮನೆಯವರು ಅವ್ರ ಮಗಳು ಅವ್ರ ಅಳಿಯ ಹೀಗೆಲ್ಲ ನಮ್ಮ ಮನೆ ಒಂದು ಆದರ್ಶ ಪಿಕ್ಚರ್ ಒಂದು ಚಿಕ್ಕ ಪಾತ್ರ. ಚಿಕ್ಕ ಪಾತ್ರದಲ್ಲೂ ಭಾಳ ಅರ್ಥಗತ್ಯವಾದ ಒಂದು ಸನ್ನಿವೇಶನ ಅನಿರುದ್ಧ ಪಿಕ್ಚರ್ ಮಾಡಿದೆ ನಾನು.
ಅವ ನೋಡಿದ್ರೆ ಇಷ್ಟು ನಮ್ದು ಸ್ಟ್ಯಾಚು ಹೋಗಿ ಅವನ್ನ ಹಾಕಿ ಮಗ ಮಾತಾಡ್ತಾರೆ. ಹಳೆಯ ನೆನಪುಗಳು ನಮ್ಗೆ ಅಷ್ಟೇ. ಕೃಷ್ಣವರ್ಧನ್ ಎದ್ದ ಕಲಾವಿದರು ನೋಡಿದ್ವಿ ನಾವು ಪ್ರೀತಿಯಿಂದ. ದೇವಾನಂದ ಬುಕ್ ಕೂಡ ನಾನೇ ರಿಲೀಸ್ ಮಾಡಿಕೊಟ್ಟೆ. ದೇವಾನಂದ ಅಂತ ಇದನ್ನ ನಮ್ಮ ಸೌಭಾಗ್ಯ. ಮುಖ್ಯ ಅಂದರೆ ಒಂದು ಸ್ನೇಹದ ಬಂಧನದಲ್ಲಿ ಇವನು ಸ್ನೇಹಿತನಕ್ಕೆ ಒಂದು ಮುತ್ತಿನ ಹಾರ ಅಂತ ಒಂದು ಹಾರ ಹಾಕಿದ್ದಾನೆ ಅವನ ಜೀವನಕ್ಕೆ. ಅವನ ಚರಿತ್ರೆ ಬಂದು ಅಂತ ನಾನು ರಾಜಿ ಬಾಬು ಬಗ್ಗೆ ಹೆಮ್ಮೆ ಪಡ್ತೀನಿ. ಎಲ್ಲರೂ ಇದೇ ರೀತಿ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಮಾಡಿ ಇವೆಲ್ಲರೂ ಒಳ್ಳೇದು ಮಾಡಿದೆ. ನಾನು ವಿಷ್ಣುವರ್ಧನ್ ಬಾಬು ಮಾತ್ರ ಅಲ್ಲ, ನಿಮ್ಮನ್ನು ಬೇಕಾದಷ್ಟು ಜನ ಇರ್ತೀರಾ, ನೀವು ಸ್ನೇಹಿತರ ಜೀವನ ಮಾಡಿರ್ತೀರಾ. ನಮ್ದು ಗೊತ್ತಾಗಿರ್ಬೋದು, ನಿಮ್ದು ಗೊತ್ತಿಲ್ಲದೆ ಇರ್ಬೋದು. ನಾನು ಅವನು ಮಾಡಿದ ಪಿಕ್ಚರ್ ದಿಗ್ಗಜರು ಅಂತ ಹೇಳೋ ಪಿಕ್ಚರ್ ಮಾಡಿದೆ. ಅದು ಇವತ್ತು ನೋಡ್ತಾ ಇದ್ರೆ ಇಷ್ಟು ಹೇಳೋದು ಇದಾದ್ರೂ ನಾನು ಈ ಜೀವನದಲ್ಲಿ ಯಾರು ಒಟ್ಟಿಗೆ ಪಿಕ್ಚರ್ ಮಾಡೋಕ್ಕಾಗಲಿ ಇದೇ ಫಸ್ಟ್ ಲಾಸ್ಟ್ ಬಿಡಪ್ಪ. ಅದಕ್ಕೆ ರಾಜೀವಿಗೆ ಕೊಟ್ಟಿದ್ದೀನಿ. ಹೀಗೆ ಬಿಕಾದ ಸನ್ನಿವೇಶಗಳು ನನಗೆ ಯಾಕೆ ಬರುತ್ತೆ ಹೇಳ್ತಾ ಹೋದ್ರೆ ಒಂದು ಸ್ವಲ್ಪ ನೋವಿದೆ, ಇದೇ ಏನಿಲ್ಲ. ಅದಕ್ಕೆ ಹೇಳಿದ್ನಲ್ಲ ನಮಗೂ ಒಂದು ವೇರಾಗೆ ಬಂದುಬಿಟ್ಟು ಯೋಗ ಭೋಗ ಅಂತ ಎಲ್ಲರೂ ಕೂತಿದ್ದೀನಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ.